ಪ್ರೇಸ್ ದ ಲಾರ್ಡ್ ಎವ್ರಿವನ್. ದೇವರ ವಾಕ್ಯವನ್ನು ಸ್ಮರಿಸುವವನು, ಸುಕ್ಷೇಮವನ್ನು ಹೊಂದುವನು, ಯಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ತನೆ 93:1-5, ಯಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ, ಭೂಲೋಕವು ಸ್ಥಿರವಾಗಿರುವುದು ಕದಲುವುದಿಲ್ಲ, ಪೂರ್ವದಿಂದಲೂ ನಿನ್ನ ಸಿಂಹಾಸನವು ಸ್ಥಿರವಾಗಿದೆ, ಅನಾದಿಯಿಂದ ನೀನು ಇದ್ದಿ. ಯಹೋವನೇ, ನದಿಗಳು ಬೋರಿಟ್ಟವು, ನದಿಗಳು ಘೋಷಿಸುತ್ತವೆ, ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು. ಯಹೋವನೇ, ನಿನ್ನ ಆಜ್ಞೆಗಳು ಬಹುಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಕೀರ್ತನೆ 133:1-3. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ, ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬಂದ ಶ್ರೇಷ್ಠ ತೈಲದಂತೆಯೂ, ಎರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯಹೋವನು ಆಜ್ಞಾಪಿಸಿದ್ದಾನೆ. ಕೀರ್ತನೆ 131:1-3. ಯಹೋವನೇ ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ದಿನ ಅಸಾಧ್ಯವಾದ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿದ್ದೇನೆ, ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡದ ಕೂಸಿನಂತೆ ನೆಮ್ಮದಿಯಿದೆ. ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡದ ಕೂಸಿನಂತಿದೆ. ಇಸ್ರೇಯೇಲೇ, ಇಂದಿನಿಂದ ಈಗ ಯಹೋವನೇ ನಿರೀಕ್ಷಿಸಿಕೊಂಡಿರು.